ರಾಷ್ಟ್ರ ರಾಜಕಾರಣದ ಬಗ್ಗೆ ಅತಿ ದೊಡ್ಡ ಭವಿಷ್ಯ ಮೋದಿ ಮುಂದಿನ ಪ್ರಧಾನಿ ಆಗೋದಿಲ್ಲ ಮಹಿಳೆಯೊಬ್ಬರು ದೇಶದ ಮುಂದಿನ ಪಿ ಎಂ ಆಗ್ತಾರ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಕೆಲವೊಂದು ಸಲ ಜ್ಯೋತಿಷ್ಯನ ನಂಬ್ತಿವೋ ನಂಬಲ್ವೋ ಅದು ಬಿಟ್ಟಿದ್ದು ಆದರೆ ಕೆಲವೊಂದು ಸಲ ಜ್ಯೋತಿಷಿಗಳು ಹೇಳುವಂತಹ ಕಾಲಜ್ಞಾನದ ವಿಚಾರ ಎಷ್ಟೋ ಸಲ ನಿಜ ಆಗ್ಬಿಟ್ಟಿದೆ ಇದೀಗ ಬಂದಿರುವಂತಹ ಅತಿ ದೊಡ್ಡ ಸುದ್ದಿ ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಿನ ಮುಖ್ಯಮಂತ್ರಿ ಆಗೋದಿಲ್ಲ ಮಹಿಳೆಯೊಬ್ಬರು ಮೂವತ್ತೈದು ವರ್ಷಗಳ ಬಳಿಕ ಅಂದ್ರೆ ಇಂದಿರಾ ಗಾಂಧಿಯವ್ರ ಅವರ ಬಳಿಕ ದೇಶದ ಚುಕ್ಕಾಣಿಯನ್ನು ಹಿಡಿತಾರೆ ಯಾವುದೇ ಕಾರಣಕ್ಕೂ ಮಾರ್ಚ್ ತಿಂಗಳ ಬಳಿಕ ಇಡೀ ದೇಶದ ರಾಜಕೀಯದಲ್ಲಿ ಅತಿ ದೊಡ್ಡ ಬದಲಾವಣೆ ಆಗುತ್ತೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಹ್ಯಾಟ್ರಿಕ್ ಕನಸಿಗೆ ತಣ್ಣೀರು ಬೀಳೋದು ಗ್ಯಾರಂಟಿ ಎಸ್ ವೀಕ್ಷಕರೇ ಮುಂದಿನ ಬಾರಿ ದೇಶದ ಚುಕ್ಕಾಣಿ ಮಹಿಳೆಯ ಕೈಗೆ ಹೋಗಲಿದೆ ಮಹಿಳೆ ದೇಶವನ್ನು ಆಳ್ತಾಳೆ ಮಾರ್ಚ್ ತಿಂಗಳ ಬಳಿಕ ಇದು ಶತ ಸಿದ್ಧ ಎಂದು ಕಾಲಜ್ಞಾನಿ ಡಾಕ್ಟರ್ ಯಶವಂತ ಗುರುಜಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಈ ಮೂಲಕ ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಲ್ಲ ಶಿವರಾತ್ರಿ ಬಳಿಕ ಮಾರ್ಚ್ ಬಳಿಕ ದೇಶದಲ್ಲಿ ಅತಿ ದೊಡ್ಡ ರಾಜಕೀಯ ಸಂಚಲನ ಸೃಷ್ಟಿಯಾಗುತ್ತೆ ಮಹಿಳೆಯೊಬ್ಬರು ಶಕ್ತಿ ಸ್ವರೂಪಿಯಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನೋ ಚರ್ಚೆ ಅವರ ಭವಿಷ್ಯ ತುಮಕೂರಿನ ನೊಡವಿನ ಕೆರೆಯಲ್ಲಿ ಭವಿಷ್ಯ ನಡೆದಿರುವಂತಹ ಯಶವಂತ ಗುರುಜಿ ಇಂದಿರಾ ಗಾಂಧಿ ಬಳಿಕ ರಾಷ್ಟ್ರ ರಾಜಕಾರಣದ ಚುಕ್ಕಾಣಿಯನ್ನ ಮತ್ತೊಮ್ಮೆ ಮಹಿಳೆಯೊಬ್ಬರು ಹಿಡಿತಾರೆ ಅಂತ ಯಾರಪ್ಪ ಇಂಡಿಯಾ ಮೈತ್ರಿಕೂಟನ ಎನ್ ಡಿ ಎ ಮೈತ್ರಿಕೂಟನ ಏನೋ ಹೇಳಿಲ್ಲ ವಿಪಕ್ಷಗಳಲ್ಲಿ ಅಂತನೋ ಹೇಳಿಲ್ಲ ಮೋದಿಯವರಾಗಲ್ಲ ಅವರು ಮಹಿಳೆ ಅಂತ ಎನ್ ಡಿ ಎ ಮೈತ್ರಿಕೂಟ ಆದರೆ ಯಾರು ಇರ್ಬೋದು ಇದು ಇಂಡಿಯಾ ಮೈತ್ರಿ ಕೂದ ಮೈತ್ರಿಕೂಟ ಆದರೆ ಯಾರು ಇರ್ಬೋದು ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಾಯಾವತಿ ಮಾಯಾವತಿ ಯಾವ ಕಡೆಯೂ ಸೇರ್ಕೊಂಡಿಲ್ಲ ಇನ್ನೂ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಥವಾ ಮಮತಾ ಬ್ಯಾನರ್ಜಿ ಇವರ ಹೆಸರ ಮಹಿಳೆಯರಾದರೆ ಅಥವಾ ಎನ್ ಡಿ ಎ ಮೈತ್ರಿಕೂಟ ಅಂದ್ರೆ ಯಾರಿದ್ದಾರೆ ನಿರ್ಮಲಾ ಸೀತಾರಾಮನ್ ಏನಾರು ಆಗ್ಬಿಡ್ತಾರ ಗರಿಗೆ ದರದ ಚರ್ಚೆ ಯಾಕೆಂದರೆ ಯಾವ ಜ್ಯೋತಿಷ್ಯವನ್ನ ಕೂಡ ಲಘುವಾಗಿ ಹಗರವಾಗಿ ತಳ್ಳಿ ಹಾಕುವಂತೆ ಇಲ್ಲ ಹೀಗಾಗಿ ಮುಂದೆ ಮಾರ್ಚ್ ನ ಬಳಿಕ ಶಿವರಾತ್ರಿ ಬಳಿಕ ಅತಿ ದೊಡ್ಡ ಸಂಚಲನ ಆಗುತ್ತೆ ಅಂತ ಹೇಳಿದ್ದಾರೆ ಶಿವರಾತ್ರಿ ಹಬ್ಬದ ಬಳಿಕ ಶಕ್ತಿ ಸ್ವರೂಪವಾದ ಮಹಿಳೆ ದೇಶವನ್ನು ಆಳ್ತಾರೆ ಎಂದು ಕಾಲಜ್ಞಾನಿ ಭವಿಷ್ಯವಾಣಿಯನ್ನ ಹೇಳಿದ್ದಾರೆ ಮತ್ತೊಂದು ಕಡೆ ಯಶವಂತ ಗುರುಜಿಯವರ ಪ್ರಕಾರ ಮುಂದಿನ ಬಾರಿ ಸಮ್ಮಿಶ್ರ ಸರ್ಕಾರ ಯಾರಿಗೂ ಮೆಜಾರಿಟಿ ಬರಲ್ಲ ಲೋಕಸಭೆಯಲ್ಲಿ ಒಂದು ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಸಾಧ್ಯವಿಲ್ಲ ಅತಂತ್ರ ಪರಿಸ್ಥಿತಿ ಆಗುತ್ತೆ ಅಂತಿದ್ದಾರೆ ಹೀಗಾಗಿ ಮಿತ್ರ ಪಕ್ಷಗಳ ಸಹಾಯದಿಂದ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಪ್ರಧಾನಿ ಯೋಗವಿರುವ ಸ್ತ್ರೀ ಯಾರೆಂದು ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ ಸಂಕ್ರಾಂತಿ ದಿನ ಯಾರು ಪಿ ಎಂ ಆಗ್ತಾರೆ ಅನ್ನೋದನ್ನು ಕೂಡ ಯಶವಂತ್ ಗುರುಜಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಅತಿ ದೊಡ್ಡ ಭವಿಷ್ಯ ಅತಿ ದೊಡ್ಡ ಚರ್ಚೆ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಯಾರು ದೇಶದ ಪ್ರಧಾನಮಂತ್ರಿಗಳಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು